2014ರಲ್ಲಿ ನಾನಾ ಭರವಸೆಗಳನ್ನು ನೀಡಿದಂತಹ ಮೋದಿ ನೇತೃತ್ವದ ಬಿಜೆಪಿ ಬದಲಾಗಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ತಮ್ಮ ಮಿತ್ರರಾದಂತಹ ಅಂಬಾನಿ ಅದಾನಿಗಳಿಗೆ ಲಾಭ ಮಾಡಿಕೊಳ್ಳಲಿಕ್ಕೆ ಮೋದಿಯವರ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಮೋದಿ ಹೇಳಿದಂತಹ ಜುಮ್ಲಾಗಳಲ್ಲಿ C2+50% ಸೂತ್ರದ MSP ಕೂಡ ಒಂದು. ಈ ವರದಿಯ ಪ್ರಕಾರ 2018-19ರಲ್ಲಿ ಕೃಷಿ ಕುಟುಂಬಗಳ ಮಾಸಿಕ ಆದಾಯ ಕೇವಲ 10,218 ರೂಪಾಯಿ ಮಾತ್ರ ಆಗಿದೆ. ಅಚ್ಚರಿ ಏನಪ್ಪ ಅಂತಂದರೆ, ಈ ಯೋಜನೆಯ ಬಗ್ಗೆ ವಿಶ್ವಾಸವನ್ನು ಹಿಡಿದಂತಹ ರೈತರು ಯೋಜನೆಯಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲಿಕ್ಕೆ ಮುಂದೆ ಬಂದಿಲ್ಲ. ರಾಜ್ಯದ ಮತ್ತು ಎಲ್ಲ ರೈತರು BJPಯ ಹುನ್ನಾರಗಳು ಮತ್ತು ಮೋದಿ ಸರ್ಕಾರದ ನಡೆಯನ್ನು ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕು ಅಂತ ರೈತ ಸಂಘಟನೆಗಳು ಮನವಿಯನ್ನು ಮಾಡಿದ್ದಾವೆ. ಲೋಕಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ. 10 ವರ್ಷಗಳ ಕಾಲ ಕೇಂದ್ರದಲ್ಲಿ ಅಧಿಕಾರ ನಡೆಸಿದಂತಹ ಪ್ರಧಾನಿ ಮೋದಿ ನೇತೃತ್ವದ BJP ಮತ್ತೆ ಅಧಿಕಾರ ಹಿಡಿಲಿಕ್ಕೆ ಹವಣಿಸ್ತಾ ಇದೆ. ಜನರನ್ನು ಸೆಳೆಯಲಿಕ್ಕೋಸ್ಕರ ಮೋದಿ ಕಿ ಗ್ಯಾರಂಟಿ ಹೆಸರಿನಲ್ಲಿ ಜಾಹೀರಾತುಗಳ ಮೂಲಕ ಭಾರೀ ಪ್ರಚಾರವನ್ನು ಕೂಡ BJP ಮಾಡ್ತಾ ಇದೆ. ಈ ಹಿಂದೆ BJP ನೀಡಿದ ಎಲ್ಲ ಭರವಸೆಗಳನ್ನು ಪೂರೈಸಿದ್ದೇವೆ, ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಎಂಬಂತಹ ನಾನಾ ಹೇಳಿಕೆಗಳ ಮೂಲಕ ತನ್ನ ಬೆನ್ನನ್ನು ತಾನೇ ತಡ್ಕೋತಾ ಇದೆ. 2014ರಲ್ಲಿ ನಾನಾ ಭರವಸೆಗಳನ್ನು ನೀಡಿದಂತಹ ಮೋದಿ ನೇತೃತ್ವದ BJP ರೈತರಿಗೆ ಸ್ವಾಮಿನಾಥನ್ ಆಯೋಗದ ಶಿಫಾರಸಿನಂತೆ ಕೃಷಿ ಉತ್ಪನ್ನಗಳಿಗೆ C2+50% ಸೂತ್ರದಲ್ಲಿ, ಅಂದರೆ ಸಮಗ್ರ ಉತ್ಪಾದನಾ ವೆಚ್ಚದ ಕನಿಷ್ಠ 1.5 ಪಟ್ಟು ಆದಾಯ ಉಳ್ಳಂತಹ ಕನಿಷ್ಠ ಬೆಂಬಲ ಬೆಲೆ MSPಯನ್ನು ನಿಗದಿ ಮಾಡ್ತೀವಿ, ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ, ರೈತರನ್ನು ರಕ್ಷಿಸ್ತೀವಿ, ರೈತರ ಆತ್ಮಹತ್ಯೆಗಳನ್ನು ಕೊನೆಗಾಣಿಸ್ತೀವಿ, ರೈತರಿಗೆ ಪಿಂಚಣಿ ನೀಡ್ತೀವಿ ಅಂತ ನಾನಾ ಭರವಸೆಗಳನ್ನು ನೀಡಿತ್ತು. ಆದರೆ ಇದರಲ್ಲಿ ಯಾವುದಾದರೂ ಒಂದು ಭರವಸೆ ಈಡೇರಿದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ. ಬದಲಾಗಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ತಮ್ಮ ಮಿತ್ರರಾದಂತಹ ಅಂಬಾನಿ ಅದಾನಿಗಳಿಗೆ ಲಾಭ ಮಾಡಿಕೊಡಲಿಕ್ಕೆ ಮೋದಿಯವರ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಮೋದಿ ಹೇಳಿದಂತಹ ಜುಮ್ಲಾಗಳಲ್ಲಿ C2+50% ಸೂತ್ರದ MSP ಕೂಡ ಒಂದು. C2+50% ಸೂತ್ರದಲ್ಲಿ ಕೃಷಿ ಮಾಡಲು ವ್ಯಯಿಸಿದ ಎಲ್ಲ ವೆಚ್ಚಗಳು ಜೊತೆಗೆ ಕುಟುಂಬದ ಕಾರ್ಮಿಕ ಶ್ರಮದ ಕೂಲಿ, ಭೂಮಿಯ ಬಾಡಿಗೆಯ ಮೌಲ್ಯ ಮತ್ತು ಬಂಡವಾಳದ ಮೇಲಿನ ಬಡ್ಡಿ ಹಾಗೂ ಒಟ್ಟು ಖರ್ಚಿನ ಮೇಲೆ 50% ಲಾಭ ಇರುವಂತಹ MSP ನೀಡೋದಾಗಿ BJP ತನ್ನ ಭರವಸೆಯಲ್ಲಿ ಹೇಳಿತ್ತು. ಆದರೆ ಇದೇ BJP ಸರ್ಕಾರ ಇತ್ತೀಚೆಗೆ ಈ ಸೂತ್ರದಲ್ಲಿ MSP ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಈ ಸೂತ್ರದಲ್ಲಿ MSP ನಿರ್ಧರಿಸುವುದು ಮಾರುಕಟ್ಟೆಯನ್ನು ವಿರೂಪಗೊಳಿಸುತ್ತದೆ ಅಂತ ವಾದ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ನ ಸಲ್ಲಿಸಿದೆ. ಅಲ್ಲದೆ ಈಗ ತನ್ನ ಭರವಸೆಗಳಲ್ಲಿ C2+50% ಬದಲಾಗಿ A2+FL ಅನ್ನು ಸೇರಿಸಿದೆ. ಇದರಲ್ಲಿ ಕೃಷಿಗಾಗಿ ಪಾವತಿಸಿದ ವೆಚ್ಚ ಮತ್ತು ಕುಟುಂಬದ ಶ್ರಮದ ಕೂಲಿ ಇದ್ದು ಭೂಮಿಯ ಬಾಡಿಗೆ ಮೌಲ್ಯ ಮತ್ತು ಬಂಡವಾಳದ ಮೇಲಿನ ಬಡ್ಡಿ ನೀಡುವ ಅಂಶಗಳನ್ನು BJP ಕೈಬಿಟ್ಟಿದೆ. 10 ವರ್ಷ ಆಡಳಿತ ನಡೆಸಿದಂತಹ ಮೋದಿ ಸರ್ಕಾರ A2+FL ಅಡಿಯಲ್ಲಾದರೂ MSPಯನ್ನು ನೀಡಿದೆಯಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಇನ್ನು 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ ದೂರದ ಬೆಟ್ಟವನ್ನು ತೋರಿಸಿದ್ರು ಇದೇ ಮೋದಿಯವರು. ಭಾರತವು ಸ್ವಾತಂತ್ರ್ಯದ 75ನೇ ವರ್ಷವನ್ನು ಆಚರಿಸಿಕೊಳ್ಳುವಂತಹ 2022ರ ವೇಳೆಗೆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಅಂತ 2016ರ ಫೆಬ್ರವರಿ 27ರಂದು ಮತ್ತೊಂದು ಭರವಸೆಯನ್ನು ಮೋದಿಯವರು ಘೋಷಿಸಿದರು. ಅದರಂತೆ 2022ರ ವೇಳೆಗೆ ರೈತರ ಆದಾಯ 2,71,378 ರೂ ಆಗಬೇಕಿತ್ತು. ಆದರೆ ರೈತರ ಆದಾಯ ಈ ಮಟ್ಟದಲ್ಲಿ ದ್ವಿಗುಣ ಆಗಿದೆಯಾ ಅಂತ ನೋಡಿದ್ರೆ ಖಂಡಿತವಾಗಿಯೂ ಇಲ್ಲ. ರೈತರ ಆದಾಯ ದ್ವಿಗುಣಗೊಳ್ಳೋದಿರಲಿ, ಕೃಷಿಗೆ ವ್ಯಯಿಸಿದಂತಹ ಬಂಡವಾಳ ಕೂಡ ಮರಳಿ ರೈತರ ಕೈ ಸೇರ್ತಾ ಇಲ್ಲ. 2021ರಲ್ಲಿ ಬಿಡುಗಡೆಯಾದಂತಹ ಕೃಷಿ ಕುಟುಂಬಗಳ 77ನೇ ಸುತ್ತಿನ ಪರಿಸ್ಥಿತಿ ಮೌಲ್ಯಮಾಪನ ಸಮೀಕ್ಷೆ ರೈತರ ದುಸ್ಥಿತಿಯನ್ನು ವಿವರಿಸಿದೆ. ಈ ವರದಿಯ ಪ್ರಕಾರ 2018-19ರಲ್ಲಿ ಕೃಷಿ ಕುಟುಂಬಗಳ ಮಾಸಿಕ ಆದಾಯ ಕೇವಲ 10,218 ರೂಪಾಯಿ ಮಾತ್ರ ಆಗಿದೆ. ಅಂದರೆ ವಾರ್ಷಿಕವಾಗಿ ಸುಮಾರು 1,22,616 ರೂಪಾಯಿಗಳು ಮಾತ್ರ. ಈ ಮೊತ್ತ ಮೋದಿಯವರು ಘೋಷಿಸಿದಂತಹ 2022ರ ವೇಳೆಗೆ ರೈತರ ಆದಾಯ 2,71,378 ರೂಗಳಿಗೆ ಹೋಲಿಕೆ ಮಾಡಿದ್ರೆ ಅದರ ಅರ್ಧಕ್ಕಿಂತ ಕಡಿಮೆ ಇದೆ. ಆದರೆ ಇದೇ ವೇಳೆ ರೈತರ ಸರಾಸರಿ ಸಾಲದ ಭಾರಿ ಏರಿಕೆಯಾಗಿದೆ. ಭಾರತದ ಅರ್ಧಕ್ಕಿಂತ ಹೆಚ್ಚು ಕೃಷಿ ಕುಟುಂಬಗಳು ಸಾಲಬಾಧೆಗೆ ಸಿಲುಕೊಂಡಿದ್ದಾವೆ. ಮಾತ್ರ ಅಲ್ಲದೆ 2013ರಲ್ಲಿ ಕೃಷಿ ಕುಟುಂಬಗಳ ಸರಾಸರಿ ಸಾಲ 47,000 ರೂ ಇತ್ತು. ಆದರೆ ಈಗ, ಅಂದರೆ 2022ರ ವೇಳೆಗೆ 74,121 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಬರೋಬ್ಬರಿ 57%ರಷ್ಟು ಸಾಲ ಜಾಸ್ತಿಯಾಗಿದೆ. ಸಾಲಬಾಧೆ ಅಥವಾ ಋಣಬಾಧೆಯಲ್ಲಿರುವಂತಹ ರೈತರ ಸಂಖ್ಯೆಯು 2013ರಿಂದ 2019ರ ನಡುವೆ
9.02 crore to 9.30 crore ಏರಿಕೆಯಾಗಿದೆ. ರೈತರ ಆದಾಯ ಹೆಚ್ಚಾಗುವ ಬದಲಾಗಿ ಸಾಲ ಮಾಡಿದ ರೈತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಇದೇ ವೇಳೆ ರೈತರ ಆತ್ಮಹತ್ಯೆಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. 2014 ಮೋದಿ ಘೋಷಿಸಿದಂತಹ ಭರವಸೆಗಳಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಅಂತ್ಯ ಆಡ್ತೇವೆ ಎಂಬುದು ಕೂಡ ಪ್ರಧಾನವಾಗಿತ್ತು. ಆದರೆ 2014 and 2023 ನಡುವೆ ಕೃಷಿ ಕ್ಷೇತ್ರದಲ್ಿ ತೊಡಗಿಸಿಕೊಂಡಿರುವಂತಹ ಸುಮಾರು 425,000 ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. NCRB ಅಂಕಿಅಂಶಗಳ ಪ್ರಕಾರ 2014 and 2023 ನಡುವೆ, ಅಂದರೆ 9 ವರ್ಷಗಳಲ್ಲಿ ರೈತರು ಮತ್ತು ಕೃಷಿ ಕಾರ್ಮಿಕರ ಆತ್ಮಹತ್ಯೆಗಳ ಸಂಖ್ಯೆ ಸುಮಾರು 112,000 ದಾಟಿದೆ. ಅಲ್ಲದೆ 312,214 ಮಂದಿ ದೈನಂದಿನ ಕೃಷಿ ಕೂಲಿ ಕಾರ್ಮಿಕರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದರಲ್ಲಿ ಇನ್ನೂ ಅನೇಕ ರಾಜ್ಯಗಳು ಕೃಷಿ ಕ್ಷೇತ್ರದ ಆತ್ಮಹತ್ಯೆಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಅನ್ನೋದು ಗಮನಾರ್ಹ. ವರದಿಗಳು ಅಂದಾಜಿನ ಪ್ರಕಾರ ಮೋದಿ ಆಡಳಿತದಲ್ಲಿ ಕೃಷಿ ಕ್ಷೇತ್ರದ ಸುಮಾರು 425,000 ರೈತರು, ಕೃಷಿ ಕಾರ್ಮಿಕರು ಮತ್ತು ದಿನಗೂಲಿ ಕಾರ್ಮಿಕರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಅಂಕಿಅಂಶಗಳಲ್ಲಿ ಮಹಿಳಾ ರೈತರು ಮತ್ತು ಕೃಷಿ ಕಾರ್ಮಿಕರು, ಭೂರಹಿತರು, ಹಿಡುವಳಿದಾರರು, ಅರಣ್ಯ ಕಾರ್ಮಿಕರು, ಮೀನು ಕಾರ್ಮಿಕರು ಮತ್ತು ಇತರರನ್ನು ಒಳಗೊಂಡಿಲ್ಲ ಅನ್ನೋದು ಮತ್ತೊಂದು ವಿಚಾರ. ಇಡೀ ಮಾನವ ಕುಲದ ಇತಿಹಾಸದಲ್ಲಿ ಊಹಿಸಲಾಗದಷ್ಟು ದುರಂತಕ್ಕೆ ಮೋದಿ ಸರ್ಕಾರ ಹೊಣೆಯಾಗಿದೆ. ರೈತರ ಆತ್ಮಹತ್ಯೆಗೆ ತನ್ನ ನೀತಿಗಳ ಮೂಲಕ ಕುಮ್ಮಕ್ಕು ನೀಡಿದೆ ಅನ್ನೋದು ಸ್ಪಷ್ಟ. ಇನ್ನು ಕಾರ್ಮಿಕರ ಖಜಾನೆಯನ್ನು ತುಂಬಿಸಿದೆ ಈ ರೈತರಿಗೆ ವಿಮಾ ರಕ್ಷಣೆ ಯೋಜನೆಯ ಭರವಸೆ. ಕೃಷಿ ಕ್ಷೇತ್ರದಲ್ಲಿ ತೊಡಗಿರುವಂತಹ ರೈತರನ್ನು ಅಪಾಯಗಳಿಂದ ರಕ್ಷಿಸಲಿಕ್ಕೆ, ನಷ್ಟಕ್ಕೆ ಬಲಿಯಾಗದಂತೆ ತಡಿಲಿಕ್ಕೆ ಕೃಷಿ ಬೆಳೆಗಳಿಗೆ ವಿಮಾ ರಕ್ಷಣೆ ನೀಡೋದಾಗಿ ಮೋದಿ ಸರ್ಕಾರ ಘೋಷಿಸಿತ್ತು. ಎಲ್ಲ ರೈತರಿಗೂ ಬೆಳೆ ವಿಮೆ ಮಾಡಿಕೊಡೋದಾಗಿ ಭರವಸೆಯನ್ನು ನೀಡಿತ್ತು. ಆದರೆ ವಾಸ್ತವದಲ್ಲಿ ರೈತರಿಗೆ ಈ ವಿಮೆಯನ್ನು ನಿರಾಕರಿಸಲಾಗ್ತಾ ಇದೆ. ವಿಮೆಯ ಹಣವನ್ನು ಪಾವತಿಸ್ತಾ ಇಲ್ಲ. ಆದರೂ ಕೂಡ ವಿಮಾ ಕಂಪನಿಗಳು ಮಾತ್ರ ಭಾರೀ ಲಾಭವನ್ನು ಮಾಡ್ಕೋತಾ ಇದ್ದಾರೆ. ಯೋಜನೆ ಆರಂಭವಾದಂತಹ 2016 2022 ಆರ್ಥಿಕ ವರ್ಷದ ಅಂತ್ಯದವರೆಗೆ ಒಟ್ಟು ಸುಮಾರು 697,657.20 crore ರುಗಳಷ್ಟು ರೈತರು ವಿಮೆಗಾಗಿ ಪ್ರೀಮಿಯಂ ಹಣವನ್ನು ಕಟ್ಟಿದ್ದಾರೆ. ಆದರೆ ಸರ್ಕಾರದ ವರದಿಯು 1,48,037 crore ರು ಮಾತ್ರ ಅಂತ ಹೇಳ್ತಾ ಇದೆ. BJP ಸರ್ಕಾರದ ಪ್ರಕಾರ ಈ ಯೋಜನೆಯಡಿ ಸುಮಾರು 4-6 crore ರೈತರು ದಾಖಲಾಗಿದ್ದಾರೆ. ಅಲ್ಲದೆ ಈ ರೈತರು ವಿಮೆ ಮಾಡಿಸಲಿಕ್ಕೆ ವಿಮಾ ಕಂಪನಿಗಳಿಗೆ ಒಟ್ಟು 57,619.32 crore ರುಗಳಷ್ಟು ಪಾವತಿಯನ್ನು ಮಾಡಿದ್ದಾರೆ. ಆದರೆ 2022-23 ಮುಂಗಾರು ಅವಧಿಯಲ್ಲಿ ಕೇವಲ 7.8 lakh ರೈತರಿಗೆ ಕೇವಲ 3,878 crore ರುಗಳನ್ನು ವಿಮೆಯಾಗಿ ಪಾವತಿ ಮಾಡಲಾಗಿದೆ. ವಿಮೆ ಕ್ಲೈಮ್ಗಾಗಿ ಅರ್ಜಿ ಸಲ್ಲಿಸಿದಂತಹ ಹಲವಾರು ರೈತರಿಗೆ ವಿಮೆ ಹಣವನ್ನು ನೀಡಲು ನಾನಾ ರೀತಿಯ ಕಾರಣಗಳನ್ನು ನೀಡಿ ನಿರಾಕರಣೆ ಮಾಡಲಾಗಿದೆ. ಅಂದರೆ ಉಳಿದ ಬೃಹತ್ ಮೊತ್ತವನ್ನು ವಿಮಾ ಕಂಪನಿಗಳು ತಮ್ಮ ಖಜಾನೆಗೆ ತುಂಬಿಕೊಂಡಿದ್ದಾವೆ. ಇದು ಯೋಜನೆಯ ವೈಫಲ್ಯವನ್ನು ಬಹಿರಂಗಪಡಿಸ್ತದೆ. ಅಂದಮೇಲೆ ಈ ಯೋಜನೆಯನ್ನು ಪ್ರಧಾನಮಂತ್ರಿ ಕಾರ್ಪೊರೇಟ್ ಬೀಮಾ ಯೋಜನೆ ಅಂತ ಮರುನಾಮಕರಣ ಮಾಡಿದ್ರೂ ಕೂಡ ತಪ್ಪೇನೂ ಇಲ್ಲ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಇನ್ನು 60 ವರ್ಷ ದಾಟಿದಂತಹ ರೈತರಿಗೆ ಪಿಂಚಣಿ ಕೊಡ್ತೀವಿ ಎಂಬಂತಹ ಮತ್ತೊಂದು ಜುಮ್ಲಾವನ್ನು ಮೋದಿಯವರು ಹೇಳಿದರು. 60 ವರ್ಷ ಮೇಲ್ಪಟ್ಟ ಎಲ್ಲ ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಮನ್ಧನ್ ಯೋಜನೆಯಡಿ ಕನಿಷ್ಠ 3,000 ಪಿಂಚಣಿ ನೀಡೋದಾಗಿ BJP ಭರವಸೆಯನ್ನು ನೀಡಿತ್ತು. ಆದರೆ ಇದುವರೆಗೂ ಯಾವುದೇ ರೈತರಿಗೆ ₹1 ಕೂಡ ಸಿಕ್ಕಿಲ್ಲ. ಅಚ್ಚರಿ ಏನಪ್ಪ ಅಂತಂದರೆ, ಈ ಯೋಜನೆಯ ಬಗ್ಗೆ ವಿಶ್ವಾಸವನ್ನೇ ಹಿಡಿದಂತಹ ರೈತರು ಯೋಜನೆಯಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲಿಕ್ಕೆ ಮುಂದೆ ಬಂದಿಲ್ಲ. ಇಡೀ ದೇಶದಲ್ಲಿ ಕೇವಲ 22 lakh ರೈತರು ಮಾತ್ರ ಈ ಯೋಜನೆಯಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಅವರಿಗೂ ಕೂಡ ನಯಾ ಪೈಸೆ ಸಿಕ್ಕಿಲ್ಲ ಅನ್ನೋದು ವಾಸ್ತವ. ತೀವ್ರ ಕೃಷಿ ಬಿಕ್ಕಟ್ಟಿನ ನಡುವೆಯೂ ಕೂಡ ಕೃಷಿ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಹಂಚಿಕೆಯನ್ನು ಕೇಂದ್ರ ಸರ್ಕಾರ ಕಡಿತ ಮಾಡ್ತಾ ಬಂದಿದೆ. 2022-23 ಹೋಲಿಸಿದ್ರೆ 2024-25 ಸಾಲಿನ ಬಜೆಟ್ನಲ್ಲಿ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಚಟುವಟಿಕೆಗಳಿಗೆ ಮೀಸಲಿಟ್ಟಿದ್ದಂತಹ ಮೊತ್ತವನ್ನು 81,000 crore ರುಗಳಷ್ಟು ಕಡಿತ ಮಾಡಲಾಗಿದೆ. ಅಲ್ಲದೆ ಕೃಷಿ ಸಚಿವಾಲಯವು ಕಳೆದ 5 ವರ್ಷಗಳಲ್ಲಿ ಬಜೆಟ್ಗಳಲ್ಲಿ ಹಂಚಿಕೆಯಾಗಿದಂತಹ ಒಟ್ಟು ಮೊತ್ತದಲ್ಲಿ 1 lakh crore ರುಗಿಂತ ಹೆಚ್ಚಿನ ಹಣವನ್ನು ಕೇಂದ್ರಕ್ಕೆ ಬಿಟ್ಕೊಟ್ಟಿದೆ. ಇದು ರೈತರು ಮತ್ತು ಅವರ ಸಂಕಷ್ಟಕ್ಕೆ ಮೋದಿ ನೇತೃತ್ವದ BJP ಸರ್ಕಾರ ಹೊಂದಿರುವಂತಹ ನಿರ್ಲಜ್ಜ ಬೇಜವಾಬ್ದಾರಿತನವನ್ನು ಅರ್ಥೈಸುತ್ತದೆ. ಇನ್ನು 3 ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತಂದು ರೈತರ ಕತ್ತು ಹಿಸುಕಲಿಕ್ಕೆ ಮೋದಿಯವರು ಮುಂದಾಗಿದ್ದರು. ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ, MSP ಕೊಡ್ತೀವಿ ಅಂತಹ ಭರವಸೆಗಳನ್ನು ನೀಡಿದಂತಹ ಮೋದಿ ಸರ್ಕಾರ
ಅಸಲಿಗೆ ರೈತರ ಕತ್ತನ್ನು ಹಿಸಕ್ಲಿಕ್ಕೆ ಮುಂದಾಗಿತ್ತು. ಕೃಷಿ ಉತ್ಪನ್ನಗಳ ವ್ಯಾಪಾರ ಮತ್ತು ಮಾರುಕಟ್ಟೆ ಕಾಯ್ದೆ, ಬೆಲೆ ಖಾತರಿ ಒಪ್ಪಂದ ಮತ್ತು ಕೃಷಿ ಸೇವೆಗಳ ಕಾಯ್ದೆ, ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆ, ಈ ಮೂರು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು BJP ಸರ್ಕಾರ ಜಾರಿಗೆ ತಂದಿತ್ತು. ಈ ಕಾಯ್ದೆಗಳ ವಿರುದ್ಧ 2020-21 ಬರೋಬ್ಬರಿ 1 ವರ್ಷಗಳ ಕಾಲ ರೈತರು ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ರೈತರ ಮೇಲೆ ಸರ್ಕಾರ ನಾನಾ ರೀತಿಯಲ್ಲಿ ದೌರ್ಜನ್ಯವನ್ನು ಎಸಗಿತ್ತು. ಟಿಯರ್ ಗ್ಯಾಸ್, ವಾಟರ್ ಜೆಟ್ಗಳು, ರಬ್ಬರ್ ಬುಲೆಟ್ಗಳು, ಲಾಠಿ ಚಾರ್ಜ್ ಮಾಡಿ ರೈತರ ಮೇಲೆ ಹಲ್ಲೆಯನ್ನು ನಡೆಸಿತ್ತು. ಅಲ್ಲದೆ ರೈತರು ದೆಹಲಿಗೆ ಬರುವಾಗ ಹಾದಿಗೆ ಮುಳ್ಳಿನ ಬೇದಿಗಳು, ಕಬ್ಬಿಣದ ಮೊಳೆಗಳನ್ನು ಹಾಕಿತ್ತು. ರಸ್ತೆಯಲ್ಲಿ ದೊಡ್ಡ ದೊಡ್ಡ ಕಂದಕಗಳನ್ನು ನಿರ್ಮಾಣ ಮಾಡಿತ್ತು. ರೈತ ಹೋರಾಟದ ಜಾಗಕ್ಕೆ ವಿದ್ಯುತ್, ನೀರು, ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿತ್ತು. ರೈತರು ಮತ್ತು ಅವರ ಕುಟುಂಬಗಳ ಮೇಲೆ ದಾಳಿಗಳು ನಡೆದಿದ್ವು. ಆದರೂ ಕೂಡ ಕೊರೋನಾ, ಮಳೆ, ಬಿಸಿಲುಗೆ ರೈತರು ಜಗ್ದಲ್ಲೇ ಹೋರಾಟವನ್ನು ನಡೆಸಿದ್ರು. ಹೋರಾಟದಲ್ಲಿ ಸುಮಾರು 750 ರೈತರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಅಂತಿಮವಾಗಿ ರೈತ ಹೋರಾಟಕ್ಕೆ ಮಣಿದಂತಹ ಮೋದಿ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡಿತು. ಇನ್ನು ಮತ್ತೊಂದು ರೈತರ ಬೆನ್ನು ಮುರಿಯುವಂತಹ ವಿದ್ಯುತ್ ಖಾಸಗೀಕರಣ ಮತ್ತು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ಅಳವಡಿಸುವ ಯೋಜನೆಯನ್ನು ಕೂಡ ಸರ್ಕಾರ ಜಾರಿಗೆ ತರಲಿಕ್ಕೆ ಮುಂದಾಗಿದೆ. ಕೃಷಿಗೆ ಸರ್ಕಾರಗಳು ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡ್ತಿದ್ದಾವೆ. ಆದರೆ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಿ ರೈತರ ಪಂಪ್ಸೆಟ್ಗಳಿಗೆ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್, ಅಂದರೆ ಕೃಷಿಗೆ ವಿದ್ಯುತ್ ಪಡೀಲಿಕ್ಕೆ ರೈತರು ಮೊದಲೇ ವಿದ್ಯುತ್ ಶುಲ್ಕವನ್ನು ಪಾವತಿಸಿ ತಮ್ಮ ಪಂಪ್ಸೆಟ್ಗಳಿಗೆ ವಿದ್ಯುತ್ ಪಡೆಯಬೇಕಾಗ್ತದೆ. ಇಂತಹ ಒಂದು ಕಾಯ್ದೆಯನ್ನು ಮೋದಿ ಸರ್ಕಾರ ಜಾರಿಗೆ ತರಲಿಕ್ಕೆ ಮುಂದಾಗಿತ್ತು. ಆದರೆ ಸದ್ಯ ಅದನ್ನು ಚರ್ಚೆಯಲ್ಲಿ ಉಳಿದಿದೆ. ಇತ್ತೀಚೆಗೆ ಬಹಿರಂಗವಾದಂತಹ ಚುನಾವಣಾ ಬಾಂಡ್ಗಳು ಕಾರ್ಪೊರೇಟ್ಗಳು ಮತ್ತು BJP ನಡುವಿನ ಸಂಬಂಧವನ್ನು ಎತ್ತಿ ಹಿಡಿದಿದ್ದಾವೆ. ಈ ಸಂಬಂಧವು ರೈತ ವಿರೋಧಿ ಕೃಷಿ ನೀತಿಗಳ ರಚನೆಗೆ ಕಾರಣವಾಗಿತ್ತು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರೈತ ಹೋರಾಟದ ಸಮಯದಲ್ಲಿ ಮೋದಿ ನೇತೃತ್ವದ ಸರ್ಕಾರ ತಮ್ಮ ಮೇಲೆ ನಡೆಸಿದಂತಹ ದೌರ್ಜನ್ಯ ದಬ್ಬಾಳಿಕೆಯನ್ನು ರೈತರು ಮರೆತಿಲ್ಲ, ಮರೆಯೋದೂ ಇಲ್ಲ, ಅಷ್ಟೇ ಅಲ್ಲ, ಕ್ಷಮಿಸೋದು ಕೂಡ ಇಲ್ಲ. ಮೋದಿ ಅವರು ತಮ್ಮ ಮಿತ್ರರಾದಂತಹ ಅಂಬಾನಿ, ಅದಾನಿಗಳಿಗೆ ಇಡೀ ದೇಶವನ್ನೇ ಕಾರ್ಪೊರೇಟೀಕರಣ ಮಾಡಲಿಕ್ಕೆ ಮುಂದಾಗಿರೋದನ್ನು ರೈತರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಮುಂದಿನ ಚುನಾವಣೆಯು ರೈತರ ಮೇಲಿನ ದಮನಕ್ಕೆ ಬೆಲೆ ತೆರಲಿದೆ ಅಂತ ರೈತರು ನಂಬಿದ್ದಾರೆ ಮತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ರಾಜ್ಯದ ಮತ್ತು ಎಲ್ಲ ರೈತರು BJPಯ ಹುನ್ನಾರಗಳು ಮತ್ತು ಮೋದಿ ಸರ್ಕಾರದ ನಡೆಯನ್ನು ಅರ್ಥ ಮಾಡಿಕೊಂಡು ಮತ ಚಲಾಯಿಸಬೇಕು ಅಂತ ರೈತ ಸಂಘಟನೆಗಳು ಮನವಿಯನ್ನು ಮಾಡಿದ್ದಾವೆ. ಇದೆಲ್ಲವೂ ಕೂಡ ನಮ್ಮ ಗಮನದಲ್ಲಿರಬೇಕಾದ ಅಗತ್ಯ. ನಮಸ್ಕಾರಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.